ಸೊ ಬಿ ಎಸ್ ಸಿ ನರ್ಸಿಂಗ್ ಅಪ್ಡೇಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ನೀಡಬೇಕಿತ್ತು ನಾನು. ಓಕೆ ಒಂದು ಸೆಕೆಂಡ್ ಇದೆ ನೋಡಿ, ಅವ್ರು ಕೇಳಿದ್ರು ವಾಟ್ಸಪ್ಪಲ್ಲಿ, ಸರ್ ಆಪ್ಷನ್ ಎಂಟ್ರಿನ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಮಾಡಬೇಕಾ? ಇಲ್ಲರಿ, ನೀವು ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ದೇನು ನಿಮ್ಗೆ ಯಾವ ಕಾಲೇಜ್ ಬೇಕು ಅದು ಎಷ್ಟೇ ರ್ಯಾಂಕ್ ಇರುವಲ್ಲಕ್ಕೆ ನಿಮ್ಗೆ ನಿಮ್ಗೆ ನಿಮ್ಮ ರ್ಯಾಂಕ್ ಅಷ್ಟು ಆಗಿಲ್ಲ ಅಂತ ಚಿಂತೆ ಇಲ್ಲ, ನೀವು ಆ ಕಾಲೇಜ್ ಹಾಕಿ ಎಂಥ ಬೇಕು ನಿಮ್ಗೆ ಏನು ಎಂದು ಯಾವ ಇಷ್ಟ ಆಗುತ್ತೆ ನೀವು ಅಲ್ಲಿ ಡೆಫಿನೆಟ್ಲಿ ಹೋಗುವಂಥ ಕಾಲೇಜನ್ನು ಹಾಕಿ. ಓಕೆ, ಸೊ ಭಾಳ ಜನ ನನಗೆ ಸೆಂಡ್ ಮಾಡ್ತಾ ಇದ್ರು, ಸರ್ ನನ್ನ ಇದು ನೋಡ್ರಿ ಸರ್, ನನ್ನ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಪಿ ಡಿ ಎಫ್ ಅಂತ. ನೀವು ಕಂಪ್ಯೂಟರ್ ಸೆಂಟ್ರ್ ಹೋಗಿ ಸುಳ್ಳ ದುಡ್ಡು ಹಾಳು ಮಾಡಿ ಬರ್ತಾ ಇದ್ದೀರಾ? ಓಕೆ ವಿದ್ಯಾರ್ಥಿಗಳು, ಒಂದು ಹೇಳ್ತೀನಿ ಕ್ಲಿಯರ್ ತಿಳ್ಕೊಳ್ಳಿ, ಕಂಪ್ಯೂಟರ್ ಹೋಗಿ ಅಲ್ಲಿ ಅದಕ್ಕೆ ಅಲ್ಲೇ ದುಡ್ಡು, ಇವಾಗ ಅವ್ನು 100 ರೂಪಾಯಿ ತೊಗೊತಾನೆ ಸುಳ್ಳ, ಹೌದಿಲ್ಲ ವೇಸ್ಟ್ ಅಷ್ಟಾಗಿ ಟೈಮ್ ವೇಸ್ಟ್ ಮಾಡ್ತೀರಿ. ಓಕೆ, ಏನು ಇವಾಗ ಒಂದು ಸತಿ ಹೋಗಿ ಬರ್ತೀರಾ, 100 ರೂಪಾಯಿ ಕೊಟ್ಟು ಆಮೇಲೆ ಅನಿಸ್ತದೆ ಏನು ಅನಿಸ್ತದೆ ಮುಗಿದ್ಬಿಡೋ ಒಂದು ಆಪ್ಷನ್ ಇಟ್ಟರೆ ಈ ಡೈರೆಕ್ಟ್ ರಿಸಲ್ಟ್ ವೇಟ್ ಮಾಡೋಣ ಅನಿಸ್ತದೆ. ತಪ್ಪು. ಸೊ ನೀವು ಹಾಗೇ ಮೊಬೈಲಲ್ಲಿ ಮಾಡಿ ಪ್ರಿಂಟೌಟ್ ತಕ್ಕೋರಿ ಅಂತ ಯಾರು ಅಂದ್ರಿ ನೀವು? ಯಾರು ಕೇಳೋದು ಇಲ್ಲ ಪ್ರಿಂಟೌಟ್. ಓಕೆ, ಸೊ ಮೊಬೈಲಲ್ಲಿ ಕೂಡ ನೋಡ್ಬೋದು, ನೀವು ಮೊಬೈಲಲ್ಲಿ ಕೂಡ ನೋಡ್ಬೋದು, ನಾನು ಏನು ಹೇಳತ್ತೀನಿ ಎಷ್ಟು ಸತಿ ಬೇಕಾದ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಇವರು ಯಾರು ಕೇಳ್ತಾರೆ, ಸರ್ ರ್ಯಾಂಡಮ್ ಆಗಿ ನಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಮಾಡಿದರೆ ನಡೆಯುತ್ತಾ? ಸೊ ಎಸ್, ಅಫ್ಕೋರ್ಸ್ ಈ ರೀತಿ ಮಾಡ್ಬೋದು. ಓಕೆ, ಇನ್ನೊಂದು ಫೋಟೋ ನೋಡಿರಿ, ಇವರು ಕಳಿಸಿದ್ರು ಯಾರವರು, ಏನು ಹೇಳ್ತಾ ಇದಾರೆ ಅಂದರೆ, ಸರ್ ಈ 100 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಹೇಳಿ ಸರ್, ವೆರಿ ವೆರಿ ಗುಡ್, ನನಗೆ ಇಂಥ ವಿದ್ಯಾರ್ಥಿಗಳು ಬೇಕು. ಈಗ ಹೇಳ್ತೀನಿ ನೋಡಿ, ನಾನು ನನಗೆ ಇಂಥ ವಿದ್ಯಾರ್ಥಿಗಳು ಬೇಕು, 100 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ ಅಂತಾರೆ, ವೆರಿ ಗುಡ್. ಓಕೆ, ಇಂಥ ವಿದ್ಯಾರ್ಥಿಗಳು ಇದ್ದರೆ ನಂಗೆ ಖುಷಿ, ನಿಮಗೂ ಖುಷಿ. ಓಕೆ, ಸೊ ಭಾಳ ಜನ ಜಾಯ್ನ್ ಆಗ್ತಾ ಇಲ್ಲ ಟೆಲಿಗ್ರಾಮ್ ಗ್ರೂಪಿಗೆ, ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡೋಕೆ ನಾನು ಕೊಡ್ತೇನೆ. ಓಕೆ, ಎಲ್ಲ ಕೂಡ ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಜಾಯ್ನ್ ಆಗಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.